Guys, ಈಗ ಅನ್ ವ್ಯಾಲ್ಯೂ ಆಫ್ ಸ್ಟಾಕ್ ಅನ್ಸೋಲ್ಡ್ ನ ನಾವು ನಾರ್ಮಲ್ ಲಾಸ್ ಬಂದಾಗ ಹೆಂಗೆ ಅಂತ ಗೊತ್ತಾಯ್ತು. ಅಬ್ನಾರ್ಮಲ್ ಲಾಸ್ ಬಂದಾಗ, ಅಬ್ನಾರ್ಮಲ್ ಲಾಸ್ ಅಂದ್ರೆ ಏನು? ಸ್ಟಾಕ್ ಡಿಸ್ಟ್ರಾಯ್ ಆಗೋದು, ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಬೆಂಕಿ ಬಿಡೋದು, ಆಕ್ಸಿಡೆಂಟ್ ಆಗೋದು, ಅಥವಾ ಗೂಡ್ಸ್ ಕನ್ಸೈನಿಂಗ್ ಸೇರಿದ ಮೇಲೆ ಗೋಡೌನ್ ಅಲ್ಲಿ ಬೆಂಕಿ ಹಚ್ಕೊಡೋದು, ಈ ತರದನ್ನೆಲ್ಲ ಏನಂತ ಹೇಳ್ತೀವಿ ನಾವು? ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲೇ ಏನಾದ್ರೂ ಆದ್ರೆ, ಟ್ರಾನ್ಸ್ಪೋರ್ಟೇಶನ್ ಅಲ್ಲೇ ಆದ್ರೆ ಅದು ಕನ್ಸೈನಿಗೆ ರೀಚ್ ಆಗೋಕ್ ಮುಂಚೆ ಆಗಿರೋ ಲಾಸ್. ಅರ್ಥ ಆಗ್ತಿದ್ಯಾ? ಒಂದ್ಸರಿ ಕನ್ಸೈನಿಗೆ ರೀಚ್ ಆದ್ಮೇಲೆ ಆಗುವ ಅಬ್ನಾರ್ಮಲ್ ಲಾಸ್ ನ ಬೇರೆ ತರ ಟ್ರೀಟ್ಮೆಂಟ್ ಮಾಡ್ತೀವಿ. ಅರ್ಥ ಆಗ್ತಿದ್ದೀನಾ? ಈಗ ಫಸ್ಟ್ ನಾವು ಹ್ಯಾಗ್ ಮಾಡೋದು ಅಂತ ನೋಡೋಣ. ಈ ಪ್ರಾಬ್ಲಮ್ ಓದ್ಬಿಡ್ತೀವಿ, ನೋಡ್ಕೊಡಿ. ಮಿಸ್ಟರ್ ರಂಗಾ ಕನ್ಸೈನ್ 50,000 ಯೂನಿಟ್ಸ್ ಕಾಸ್ಟಿಂಗ್ ರುಪೀಸ್ 5 ಈಚ್ ಟು ಮಿಸ್ಟರ್ ಉಮೇಶ್. ಮಿಸ್ಟರ್ ರಂಗಾ ಇನ್ಕರ್ 10,000 ರುಪೀಸ್ ಫಾರ್ ಸ್ಪೆಂಡಿಂಗ್ ಗೂಡ್ಸ್ 2,500 ಯೂನಿಟ್ಸ್ ವರ್ ಅಬ್ನಾರ್ಮಲಿ ಡಿಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್. ಸೇ ರಂಗಾಗೆ 10,000 ರೂಪಾಯಿ ಖರ್ಚಾಗಿದೆ ಅಂತ ಗೂಡ್ಸ್ ನ ಕಳಿಸಬೇಕಾದ್ರೆ, ಹಾಗೆ ಗೂಡ್ಸ್ ನ ಕಳಿಸಬೇಕಾದ್ರೆ 2,500 ಯೂನಿಟ್ಸ್ ಅಷ್ಟು ಅಬ್ನಾರ್ಮಲ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಸಾಗಿಸಬೇಕಾದ್ರೆ ಡಿಸ್ಟ್ರಾಯ್ ಆಗಿದೆ ಅಂತೆ. ಮಿಸ್ಟರ್ ಉಮೇಶ್ ಟುಕ್ ಡೆಲಿವರಿ ಅಂಡ್ ಪೇಡ್ 1,500 ಫಾರ್ ಬ್ರಿಂಗಿಂಗ್ ದ ಗೂಡ್ಸ್ ಟು ಗುಡಾನ್. ಅದನ್ನ ನಾವು ಫ್ರೈಟ್ ಅಂತ ಹೇಳ್ತೀವಿ, ಅದು ಕೂಡ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕನ್ಸೈನಿ ಸೋಲ್ಡ್ 30,000 ಯೂನಿಟ್ಸ್ ಅಟ್ 10 ರುಪೀಸ್ ಈಚ್. ಕನ್ಸೈನಿ ಪೇಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10,000. ಇದನ್ನ ಯಾವುದೇ ಕಾರಣಕ್ಕೂ ತಗೊಳ್ಳೋ ಹಾಗೆ ಇಲ್ಲ. ತಗೊಳ್ತೀರಾ? ಇಲ್ಲ, ತಗೊಳ್ಳಂಗಿಲ್ಲ. ಈಗ ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ 50,000 ಕೆಜಿಸ್, ಕರೆಕ್ಟಾ? 50,000 ಯೂನಿಟ್ಸ್ ಯೂನಿಟ್ಸ್ ಕೆಜಿಸ್ ಇಲ್ಲಿ ಅಟ್ ರುಪೀಸ್ 5 ಪರ್ ಯೂನಿಟ್ ಅಂತ ಹೇಳಿದ್ರೆ 2,50,000 ಆಗಿ, ಕರೆಕ್ಟ್ ಏನಪ್ಪ? ಹಾಗೆ ಕನ್ಸೈನ್ ಆರ್ಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಎಷ್ಟಾಗಿದೆ ಅಂದ್ರೆ 10,000 ರುಪೀಸ್ ಆಗಿದೆ. ಅಲ್ಲಿಗೆ 2,60,000 ರುಪೀಸ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಶನ್, ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್, ಕರೆಕ್ಟಾ? ಇದರಲ್ಲಿ ನಾರ್ಮಲ್ ಲಾಸ್ ಏನಾದ್ರೂ ಆಗಿದೆಯಾ? ನಾರ್ಮಲ್ ಲಾಸ್, ನಾರ್ಮಲ್ ಲಾಸ್ ಏನು ಆಗಿಲ್ಲ. ಆಗಿದ್ಯಾ? ಏನು ಆಗಿಲ್ಲ. ಆದ್ರೆ ಅಬ್ನಾರ್ಮಲ್ ಲಾಸ್ ಆಗಿದೆ, ಕರೆಕ್ಟಾ? ಎಷ್ಟಾಗಿದೆ ಅಬ್ನಾರ್ಮಲ್ ಲಾಸ್? 2,500. ಹಾಗಾದ್ರೆ 2,60,000 50,000 ಆದ್ರೆ, ಕರೆಕ್ಟಾ, 2,500 ಯೂನಿಟ್ಸ್ ಗೆ ಎಷ್ಟಾಗುತ್ತೆ? 13,000 ಆಗುತ್ತೆ. ಹಾಗಾದ್ರೆ 2,500 ಯೂನಿಟ್ಸ್ ಇಷ್ಟು ಅಬ್ನಾರ್ಮಲಿ ಏನಾಯ್ತು? ಲಾಸ್ ಆಯ್ತು. ಹಾಗಾದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಇಲ್ಲಿ? 47,500. ಇಲ್ಲಿ 2,47,000 ರುಪೀಸ್ ಬಂತು, ಕರೆಕ್ಟಾ? ಇದು ಇಷ್ಟು ಗೂಡ್ಸ್ ಏನಾಗಿದೆ? ಕನ್ಸೈನಿಗೆ ರೀಚ್ ಆಗಿದೆ. ರೀಚ್ ಆದ್ಮೇಲಿಂದ ಕನ್ಸೈನಿ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಯಾಕೆ ಅಂದ್ರೆ ಅವ್ನ್ ನಾವು ಕಳಿಸಿರೋ ಪ್ಲೇಸ್ ಇಂದ ಅವನ್ ಗೊಡವನ್ಗೆ ತಗೊಂಡು ಹೋಗೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಪ್ರಾಬ್ಲಮ್ 1,500 ರುಪೀಸ್ ಆಗಿದೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ 2,48,500. ಈಗ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ನೋಡಿ, ಒಟ್ಟು ನಮ್ಮ ಹತ್ರ 47,500 ಗೂಡ್ಸ್ ಕಳಿಸಿದ್ವಿ, ಕನ್ಸೈನಿ ಅಷ್ಟು ರಿಸೀವ್ ಮಾಡಿದ್ದಾನೆ. ಅದರಲ್ಲಿ ಎಷ್ಟು ಯೂನಿಟ್ಸ್ ಮಾರಿಲ್ವಂತೆ? ಇನ್ನ ಮಾರಿರೋದು ಎಷ್ಟೈತೆ? 30,000. ಅಲ್ಲಿಗೆ 30,000 ಯೂನಿಟ್ ಮಾರಿದ್ರೆ ಇನ್ ಎಷ್ಟು ಯೂನಿಟ್ ಬರುತ್ತಪ್ಪ? 17,500 ಬರುತ್ತೆ. ಅಲ್ಲಿಗೆ ಮಾರಿರೋದು ಎಷ್ಟು? 30,000 ಯೂನಿಟ್ಸ್, ಕರೆಕ್ಟಾ? ಅವ್ನು ಎಷ್ಟಕ್ಕಾದ್ರೂ ಮಾರ್ಕೊಳ್ಳಿ, ಅದ್ ಕತೆ ಬೇಡ. ಈಗ ನಮಗೆ ಈ 17,500 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು ಅಂತ ಬೇಕು, ಕರೆಕ್ಟಾ? ಈಗ 2,48,500, ದಿಸ್ ಈಸ್ ಫಾರ್ 47,500. ವಾಟ್ ಈಸ್ ಫಾರ್ 17,500? ಎಷ್ಟಪ್ಪ ಬರುತ್ತೆ? 91,553 ಅಂತ ಹಾಕೋಣ. ಓಕೆನಾ? ಈಗ ಇದೆಷ್ಟು ಬರುತ್ತೆ?
ಇದನ್ನ ಸೇಲ್ ಅಂತ ಅನ್ಕೋ. ಬಟ್ ವ್ಯಾಲ್ಯೂ ತಗೊಳ್ಬೇಡಿ, ಯಾಕೆಂದ್ರೆ ಅವ್ನು 30,000 ಹತ್ತು ರೂಪಾಯಿಗೆ ಮಾರಬೇಕು. ನಾವು 30,000 ಇಂಟು 10 ಅಂತ ಹೇಳಿದ್ರೆ 300,000 ಆಗುತ್ತೆ, ತಪ್ಪಾಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ತೋರಿಸೋಣ ಸಾಕು. ಅಲ್ಲಿಗೆ ನಮ್ಗೆ ಆನ್ಸರ್ ಎಷ್ಟಪ್ಪ? 91,553 ಕ್ಲೋಸಿಂಗ್ ಸ್ಟಾಕ್. ಅರ್ಥ ಆಯ್ತಾ?